ಶ್ರೀಗುರುವೆ ಸತ್ಕ್ರಿಯೆ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನೆ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ನಮ್ಮ ನಾಡಿನ ಇತಿಹಾಸದಲ್ಲಿ ಹೆಮರೆಡ್ಡಿ ಮಲ್ಲಮ್ಮ ಬಹಳ ದೊಡ್ಡ ಶ್ರೇಷ್ಠ ಶರಣೆ ಹೆಮರಡ್ಡಿ ಮಲ್ಲಮ್ಮನ ಭಕ್ತಿ ಅಂತ ಭಕ್ತಿಯನ್ನು ಇವತ್ತಿನ ದಿನ ಯಾರೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಭಾಳಷ್ಟು ಶ್ರೇಷ್ಠವಾಗಿರುವಂಥ ಭಕ್ತಿಯನ್ನು ಹೆಮರಡ್ಡಿ ಮಲ್ಲಮ್ಮ ಮಾಡಿದ್ಲು ಒಂದು ಘಟನಾ ಹೇಳೋಕ್ಕೆ ಏನು ಅಂದರೆ ಹೆಮರಡ್ಡಿ ಮಲ್ಲಮ್ಮ ಅತ್ತೆಯ ಕೈವಶವಾಗಿದ್ಲು ಹೆಮರಡ್ಡಿ ಮಲ್ಲಮ್ಮನ ಅತ್ತೆ ತುಂಬ ಕಾಟ ಕೊಡ್ತಿದ್ಲು ತೊಂದರೆಯನ್ನು ಕೊಡ್ತಿದ್ಲು ಚಿತ್ರ ಹಿಂಸೆಯನ್ನು ಕೊಡ್ತಿದ್ಲು ಎಲ್ಲವನ್ನು ಸಹಿಸ್ಕೊಂಡಿರುವಂಥ ಹೆಮರಡ್ಡಿ ಮಲ್ಲಮ್ಮ ಸಹಿಸಿಕೊಂಡು ಮಲ್ಲಿಕಾರ್ಜುನ 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 ಅನ್ನುವಂಥ ನಾಮಸ್ಮರಣೆ ಮಾಡ್ತಿದ್ಲು ಸದಾ ದೇವರನ ನಾಮಸ್ಮರಣೆ ಅತ್ತೆ ಬೈದಿರುವಂಥ ಕೆಟ್ಟ ವಿಚಾರಗಳನ್ನು ತಲೆಯಲ್ಲಿ ಹಾಕಲಿಕ್ಕೆ ಅವಳಿಗೆ ಅವಕಾಶ ಇರಲಿಲ್ಲ ಸಮಯ ಇರಲಿಲ್ಲ ಅಂಥಾದ್ರಲ್ಲಿ ಎಷ್ಟು ಅತ್ತೆ ತೊಂದರೆ ಕೊಟ್ಟರೂ ಕೂಡ ನಾನು ದೇವರ ನಾಮಸ್ಮರಣೆ ಮಾಡಬೇಕು ಅಂತ ತಿಳ್ಕೊಂಡು ಹೆಮರೆಡ್ಡಿ ಮಲ್ಲಮ್ಮ ಸದಾಕಾಲ ಮಲ್ಲಿಕಾರ್ಜುನನನ್ನು ಸ್ಮರಣೆ ಮಾಡ್ತಿದ್ಳು ಅತ್ತೆಗೆ ಏನಾದರೂ ಮಾಡಿ ಇವಳಿಗೆ ತೊಂದರೆ ಕೊಡಬೇಕು ಮಾನಭಂಗವನ್ನು ಮಾಡಬೇಕು ಇವಳಿಗೆ ಅಪಮಾನ ಮಾಡಬೇಕು ಏನೆಲ್ಲ ಮಾಡಬೇಕು ಅನ್ನುವಂಥ ತೊಂದರೆಯನ್ನು ಕೊಡ್ತಿದ್ಲು ಒಂದು ದಿನ ಕಾಯಕದಲ್ಲಿ ನಿರತಳಾಗಿರುವಂಥ ಹೆಮರಡ್ಡಿ ಮಲ್ಲಮ್ಮ ದಾರಿಯಲ್ಲಿ ಹೋಗುವಂಥ ಎಲ್ಲ ದನಕರಗಳ ಸಗಣಿಯನ್ನು ತೆಗೆದುಕೊಂಡು ಕುರುಳು ಹಚ್ಚಿದ್ಲು ಕುರುಳ ಕುಳ್ಳ ಅಂತೀವಿ ನಾವು ಕಡೆ ಆ ಕುಳ್ಳ ಹಚ್ಚಿದ್ಲಲ್ಲ ಎಲ್ಲ ಕುಳ್ಳುಗಳನ್ನು ಹಚ್ಚಿ ಸಗಣೆಯನ್ನು ತೆಗೆದುಕೊಂಡು ತಟ್ಟಿ ಕುಳ್ಳು ಹಚ್ಚಿದ್ಲು ನೂರಾರು ಕುಳ್ಳುಗಳಾಗಿದ್ದುವು ಆ ನೂರಾರು ಕುಳ್ಳುಗಳಾಗಿದ್ದು ಆ ಕುಳ್ಳಗಳನ್ನು ಹಚ್ಚಿ ಬೇರೆ ಕಾಯ್ಕಕ್ಕೆ ನೀರು ತರಬೇಕು ಅಂತ ಹೋಗಿದ್ದಲು ಕುಳ್ಳು ಒಣಗಿದ್ದುವು ಅವಳತ್ತೆ ಇವಳ ಮೇಲೆ ಏನಾದರೂ ಅಪವಾದ ಕೊಡಬೇಕು ಅಂತ ತಿಳ್ಕೊಂಡು ಆ ಕುಳ್ಳುಗಳನ್ನು ತೆಗೆದುಕೊಂಡು ಒಂದು ಚೀಲದಲ್ಲಿ ಹಾಕಿ ಬೇರೆ ಪಕ್ಕದವರು ಮನೆಯಲ್ಲಿ ಹೋಗಿ ಇಟ್ಟು ಬಂದಳು ಇಟ್ಟು ಬಂದು ಮನೆಯ ಹೊರಗಡೆ ಕಟ್ಟಿ ಮೇಲೆ ಅತ್ತಿ ಕುಂತಾಳ ಹೆಮರಡ್ಡಿ ಮಲ್ಲಮ್ಮ ನೀರು ತೆಗೆದುಕೊಂಡು ಆ ಕಡೆಯಿಂದ ಬಂದಳು ಊರಾಗ ಎಲ್ಲ ಹಿರಿಯರನ್ನು ಎಲ್ಲರನ್ನ ಸೇರಿಸಿದ್ಲು ಅತ್ತಿ ನೋಡ್ರಿ ಈಕೆ ಹೆಂತ್ಕಾಳ ಕುಳ್ಳದಾವಲ್ಲ ಆ ಕುಳ್ಳ ಯಾರದೋ ಮನೆಯೊಳಗೆ ಹೋಗಿ ಯಾರಿಗೋ ಮಾರಿ ಬಂದಾಳ ತನಗೆ ಬೇಕಾದವನು ಮನೆಯಾಗ ಇಟ್ಟು ಬಂದಾಳ ಅಂತ ಹಿಂಗೆ ಅಪವಾದ ಕೊಟ್ಳು ಶಿವಶಿವ ಅಂತ ಅಪವಾದ ಕೊಡಬೇಡ್ರಿ ಮಲ್ಲೈಯನ ಸಾಕ್ಷಿಯಾಗಿ ನಾನು ಅಂತವಳಲ್ಲ ಅಂತ ಹೆಮರಡ್ಡಿ ಮಲ್ಲಮ್ಮ ಏನೆಲ್ಲ ಅನ್ಕೊಂಡ್ರು ಕೂಡ ಆಕೆಯ ಮೇಲೆ ಅಪವಾದ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ಲು ಜನ ನಂಬಲಿಕ್ಕೆ ಪ್ರಾರಂಭ ಮಾಡಿದರು ಮಲ್ಲಮ್ಮನಿಗೆ ಹೇಳಿದರು ನೋಡುವ ನಿಮ್ಮ ಅತ್ತಿ ಬೆರಿಕದಾಳ ಮಲ್ಲಮ್ಮ ನೀನು ಹಚ್ಚಿರುವಂಥ ಅದಾವ ತಂದು ಕೊಡು ಯಪ್ಪ ನಾನು ಹಚ್ಚಿರುವಂಥ ಇಲ್ಲೇ ಇದ್ದವು ನನ್ನ ಮೇಲೆ ಅಪವಾದ ಕೊಡಬೇಕಂತ ನಮ್ಮ ಅತ್ತಿ ಆ ಕುಳ್ಳುಗಳನ್ನು ತೆಗೆದುಕೊಂಡು ಹೋಗಿ ಯಾರ್ದೋ ಮನೆಯಾಗಿಟ್ಟು ಬಂದಾಳ ಇಂಥವ್ರದ ಮನೆಯಾಗಿಟ್ಟಾಳ ಅಂತ ಹೆಮ್ಮರೆಡ್ಡಿ ಮಲ್ಲಮ್ಮ ಹೇಳ್ತಾಳೆ ವಿಚಾರ ಮಾಡ್ರಿ ಅವಳ ಹತ್ರ ಎಷ್ಟು ದೊಡ್ಡ ಶಕ್ತಿ ಇತ್ತು ಹೆಮ್ಮರಡ್ಡಿ ಮಲ್ಲಮ್ಮನ ಹತ್ರ ಸದಾ ಲಿಂಗ ಪೂಜೆ ಹನಿ ಮೇಲೆ ಭಸ್ಮ ಸದಾ ಯಾವಾಗಲೂ ಮಲ್ಲಿಕಾರ್ಜುನ ನಾಮಸ್ಮರಣೆ ಯಾವಾಗಲೂ ಮಲ್ಲಿಕಾರ್ಜುನ ನಾಮಸ್ಮರಣೆ ಹೆಮರಡ್ಡಿ ಮಲ್ಲಮ್ಮ ಅಂತಾಳೆ ಎಷ್ಟು ದೊಡ್ಡ ಶಕ್ತಿ ಬಂದಿತ್ತು ಲಿಂಗ ಪೂಜೆಯಿಂದ ಅಂದ್ರೆ ಹೆಮರಡ್ಡಿ ಮಲ್ಲಮ್ಮ ಅಂತಾಳ ಯಪ್ಪ ನನ್ನ ಕುಳ್ಳಗಳನ್ನು ಇಂಥವ್ರ ಮನೆಯೊಳಗೆ ಹೋಗಿಟ್ಟು ಬಂದಾಳ ನಮ್ಮತ್ತೆ ನನಗೆ ಅಪವಾದ ಕೊಡಾಕ ತರಸ್ರಿ ಅವನ್ನ ಆ ಕುಳ್ಳುಗಳ ನನ್ನೋ ಅಂತ ನಾನು ನಿಮಗೆ ಸಾಬೀತು ಪಡಿಸ್ತೀನಿ ಅಂತಳ ಹಿರಿಯರಂತಾರು ಕೂಡಿರುವಂಥ ಜನ ಅಂತಾರು ಆ ಕುಳ್ಳು ತೊಗೊಂಡು ಬರ್ರಿಪ್ಪ ಇಂಥವ್ರ ಮನೆಗೆ ಹೋಗಿ ಅವ್ರ ಇಟ್ಟರು ಅಂತ ಕುಳ್ಳನ್ನು ತೆಗೆದುಕೊಂಡು ಬಂದರು ಅವ್ರ ಅತ್ತೆ ಅಂತಾಳ ಇವ ಕುಳ್ಳು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಇವ ಈಕಿನೋ ಅಂತ ಹೇಳಕ್ಕೆ ಹೆಂಗೆ ಸಾಧ್ಯ ಈಕೆ ಸುಳ್ಳು ಹೇಳ್ತಾಳ ತಾನು ಅಪವಾದದಿಂದ ಮುಕ್ತ ಆಗ್ಬೇಕು ಅನ್ನೋದಕ್ಕೆ ಬೇರೆಯವ್ರ ಮನೆಯನ್ನು ಕುಳ್ಳುಗಳನ್ನು ತನ್ನ ಅಂತ ಹೇಳ್ತಾಳ ಇದು ಸುಳ್ಳು ಅಂತಂದಾಗ ಅಪವಾದ ಬಂದಿರೋದನ್ನು ತಪ್ಪಿಸ್ಬೇಕಾಗಿತ್ತು ಸಮಾಜಕ್ಕೆ ಸತ್ಯವನ್ನು ಗೊತ್ತು ಮಾಡಬೇಕಾಗಿತ್ತು ಹೆಮ್ಮರೆಡ್ಡಿ ಮಲ್ಲಮ್ ಅಂತಾಳ ಇವು ಕುಳ್ಳುಗಳು ನನ್ನೂ ಅಲ್ಲ ಅಂತ ಹೆಂಗೆ ಹೇಳ್ತಿ ಇವು ನನ್ನೂ ಅಂತ ಹೇಳ್ತೀನಿ ಅಂದಾಗ ಹೆಂಗೆ ಹೇಳ್ತಿ ಅಂದಾಗ ನಾನು ಕುಳ್ಳುಗಳನ್ನು ಬಡಿಯುವಾಗ ಮಲ್ಲಿಕಾರ್ಜುನ 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 ಅಂತ ಏನು ಅಂತಿದ್ದೆ ಆ ಕುಳ್ಳುಗಳು ಕೂಡ ಮಲ್ಲಿಕಾರ್ಜುನ ಅಂತಾವ ಆ ಕುಳ್ಳಗಳನ್ನು ತೊಗೊಂಡು ಚೀಲದೊಳಗಿರುವಂಥ ಕುಳ್ಳಗಳನ್ನು ಜನರು ಕಿವಿಗೆ ಹಿಡಿದು ಕುಳ್ಳಗಳನ್ನು ಹೆಮರಡ್ಡಿ ಮಲ್ಲಮ್ಮ ಕುಳ್ಳ ಸದಕ ಅಂತಿದ್ದುವಂಥ ಮಲ್ಲಿಕಾರ್ಜುನ ಅಂತ ಎಷ್ಟು ಶ್ರೇಷ್ಠವಾದ ಭಕ್ತಿ ಎಷ್ಟು ಶ್ರದ್ಧಾ ಎಷ್ಟು ಭಗವಂತನ ಮೇಲೆ ಶ್ರದ್ಧಾ ಎಷ್ಟು ಶ್ರೇಷ್ಠವಾಗಿರುವಂಥ ಶರಣ ಹೆಮರಡ್ಡಿ ಮಲ್ಲಮ್ಮ ಕುಳ್ಳ ಎಲ್ಲರ ಕಿವಿಗೆ ಹಿಡಿದಾಗ ಹೇಳ್ತಿದ್ದು ಅಂತ ಮಲ್ಲಿಕಾರ್ಜುನ 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 ಅಂಥೇಳಿ ಇಂಥ ಭಕ್ತಿಯನ್ನು ಮಾಡಬೇಕು ಇಂಥ ಶ್ರದ್ಧೆ ಇರಬೇಕು ಇಂಥ ಮನಸ್ಸು ನಿರ್ಮಲತೆಯಿಂದ ಕೂಡಿರಬೇಕು ಮಾಡುವ ಕಾಯಕದಲ್ಲಿ ಭಗವಂತನ ಕಂಡವರು ಈ ನಾಡಿನಲ್ಲಿ ಶರಣರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ನಾಡಿನಲ್ಲಿ ಹೆಮ್ಮರಡ್ಡಿ ಮಲ್ಲಮ್ಮ ದೊಡ್ಡ ಶಿವಶರಣೆ ಆದಲು ಇವತ್ತು ರಡ್ಡಿ ಸಮಾಜಕ್ಕೆ ದೊಡ್ಡ ಕುಲದೇವರಾಗಿ ಬೆಳೆದ್ಲು ಅಂತಂದರೆ ಆಕೆ ದೈವಶಕ್ತಿ ಅಂತ ದೊಡ್ಡದಿತ್ತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಪ್ರತಿಯೊಂದು ಹೆಣ್ಣು ಕೂಡ ಹೆಮ್ಮರಡ್ಡಿ ಮಲ್ಲಮ್ಮನನ್ನು ಆದರ್ಶವಾಗಿಟ್ಕೊಂಡು ಪೂಜಿಸ್ತಾ ಬೆಳವಣಿಗೆಯಲ್ಲಿ ತನ್ನ ಬದುಕನ್ನು ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ